ಕೇರಳದಲ್ಲಿ ಕಂಡು ಕೇಳರಿಯದ ಜಲಪ್ರಳಯ ಆಗ್ತಾ ಇದ್ದು ಎಲ್ಲವೂ ಕೂಡ ಅಯೋಮಯವಾಗಿದೆ. ಎಲ್ಲೆಲ್ಲೂ ಭೂಕುಸಿತ, ಕಣ್ಣು ಹಾಯಿಸಿದಲ್ಲೆಲ್ಲ ಪ್ರವಾಹ. ಕೇರಳದಲ್ಲಿ ಜಲರಕ್ಕಸನ ಆರ್ಭಟಕ್ಕೆ 21 ಮಂದಿ ಸಾವನ್ನಪ್ಪಿದ್ದಾರೆ. ಭೂಕುಸಿತಕ್ಕೆ ಕೊಟ್ಟಾಯಂನಲ್ಲಿ 13 ಮಂದಿ, ಇಡುಕ್ಕಿಯಲ್ಲಿ 6 ಮಂದಿ ದುರ್ಮರಣ ಅಂದ್ರೆ ಸಾವನ್ನಪ್ಪಿದ್ದಾರೆ. ಮಣ್ಣಿನಡಿ ಸಿಲುಕಿದವರಿಗೆ ಶೋಧ ಕಾರ್ಯ ಮುಂದುವರೆದಿದೆ. ಕೇರಳದಲ್ಲಂತೂ ಇದೀಗ ಒಂದು ರೀತಿ ಮಹಾಪ್ರವಾಹಕ್ಕೆ ಇಡೀ ಕೇರಳ ಮುಳುಗಿ ಹೋಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಚೆನ್ನಾಗಿದ್ದಂತಹ ಗಟ್ಟಿಮುಟ್ಟಾದ ಕಟ್ಟಡಗಳು ಕೂಡ ಮುಳುಗಿ ಹೋಗ್ತಾ ಇದೆ. ಸುಮಾರು ಇಲ್ಲಿ ತನಕ ಮಹಾಪ್ರವಾಹಕ್ಕೆ ಕೇರಳದಲ್ಲಿ 28 ಮಂದಿ ಸಾವಿಗೀಡಾಗಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ, ಜನ ಒಂದು ರೀತಿ ಭೂಕುಸಿತಕ್ಕೆ ಸಾವನ್ನಪ್ಪುತ್ತಾ ಇರೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಶೋಧ ಕಾರ್ಯ ಕೂಡ ಮುಂದುವರೆದಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, 28 ಮಂದಿ ಅಂದರೆ ಹುಡುಗಾಟದ ಮಾತಲ್ಲ, ಕ್ಷಣ ಕ್ಷಣಕ್ಕೂ ಬಹಳ ಗಂಭೀರ ಪರಿಸ್ಥಿತಿಯನ್ನು ಹೊಂದ್ತಾ ಇದೆಯಾ ಅಂತ ಮಳೆ ವಿಚಾರಕ್ಕೆ ಕೇರಳ ವಿದ್ಯಾ ದೇವರನಾಡು ಕೇರಳದ ಮಹಾಮಳೆಗೆ ಸಂಕಷ್ಟ ಅವಘಡಗಳಾಗ್ತಿವೆ. ಅದರಲ್ಲೂ ಪ್ರಮುಖವಾಗಿ ಭೂಕುಸಿತ ಮತ್ತೆ ಈ ಪ್ರವಾಹದಲ್ಲಿ ಸಿಲುಕಿ ಸುಮಾರು 28 ಮಂದಿ ಸಾವಿಗೀಡಾಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಅದರಲ್ಲಿ ಕೆಲವು ಮಂದಿಗಳಷ್ಟು ಮೃತದೇಹಗಳನ್ನ ಪತ್ತೆ ಮಾಡುವ ಕೆಲಸವನ್ನ ಅಲ್ಲಿನ ಎಮರ್ಜೆನ್ಸಿ ಸರ್ವಿಸ್ ಮಾಡುವ ಕೆಲಸವನ್ನ ನಿರ್ವಹಿಸತಕ್ಕಂತ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಆದ್ರೆ ಉಳಿದವರ ಮೃತದೇಹಗಳು ಇನ್ನು ಕೂಡ ಪತ್ತೆಯಾಗ್ತಿಲ್ಲ. ಅದರಲ್ಲೂ ಪ್ರಮುಖವಾಗಿ ಸೌತ್ ಕೇರಳ ಮತ್ತೆ ಸೆಂಟ್ರಲ್ ಕೇರಳದ ಬಹುತೇಕ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗ್ತಿದ್ದು ಸಾಕಷ್ಟು ಅವಘಡಗಳಾಗ್ತಿದ್ದಾವೆ. ಈ ಅವಘಡಗಳಿಂದ ಚೇತರಿಸಿಕೊಳ್ಳೋದಕ್ಕೆ ಇನ್ನೂ ಕೂಡ ಸಾಧ್ಯವಾಗ್ತಿಲ್ಲ. ಇನ್ನೂ ಎಷ್ಟೋ ಕಡೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಡೋದಕ್ಕೂ ಕೂಡ ಸಾಧ್ಯವಾಗಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಕೊಟ್ಟಾಯಂ, ಇಡುಕಿ ಮತ್ತೆ ಪಟ್ಟಣಂತಿಟ್ಟಂನಲ್ಲಿ ಪ್ರವಾಹದ ಪರಿಸ್ಥಿತಿ ಇನ್ನೂ ಕೂಡ ಹಾಗೆ ಇದೆ. ಅದ್ರ ಜೊತೆಗೆ ಆರ್ಮಿ, ವಾಯುಸೇನೆ ಮತ್ತೆ ನೇವಿಗಳು ಆಗಮಿಸಿ ಯಾರಿಗಾಗ್ಲೇ ಪ್ರವಾಹದಲ್ಲಿ ಸಿಲುಕಿದಾರೋ ಅಂತವರ ರಕ್ಷಣೆಗೆ ಕೆಲಸವನ್ನ ಮಾಡುವ ರಕ್ಷಣಾ ಕಾರ್ಯವನ್ನ ಮಾಡ್ತಿದ್ದಾರೆ. ಅದರಲ್ಲದೆ ಈ ಮಣ್ಣಿನಡಿ ಅಂದ್ರೆ ಈ ಕೊಟ್ಟಾಯ್ಕಲ್ ಅಂತೇಳಿ ಈ ಒಂದು ಪ್ರದೇಶದ ಬಹುತೇಕ ಕಡೆ ಕ್ರಷರ್ಗಳನ್ನ ನಡೆಸಿದ್ರು. ಹೀಗಾಗಿ ಅಲ್ಲಿ ಮಣ್ಣನ್ನ ಡಿಗ್ ಮಾಡಲಾಗಿತ್ತು. ಹೀಗಾಗಿ ಅಲ್ಲಿ ಭೂಕುಸಿತ ಉಂಟಾಗ್ತಿದೆ ಅನ್ನೋ ಒಂದು ಆರೋಪಗಳು ಸಹ ಕೇಳ್ಬರ್ತಿದ್ದಾವೆ. 2018 ಇಲ್ಲಿಯವರೆಗೆ ಬಿದ್ದಂತಹ ಮಳೆ ಅಂದಾಜನ್ನ ಲೆಕ್ಕ ಹಾಕ್ತಂತಹ ಸಂದರ್ಭದಲ್ಲಿ ಪ್ರತಿ ಗಂಟೆಗೆ ಸುಮಾರು 10 ಸೆಂಟಿಮೀಟರ್ಗೂ ಹೆಚ್ಚು ಮಳೆಯಾಗ್ತಿರೋದನ್ನ ಭಾರತೀಯ ಹವಾಮಾನ ಇಲಾಖೆ ದೃಢಪಡಿಸಿದೆ. ಓಕೆ, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗೆ. ಗಮನಿಸ್ತಾ ಇರಬಹುದು, ನೋಡ್ತಾ ಇದ್ದಂತೆ ಅಷ್ಟು ಗಟ್ಟಿಮುಟ್ಟಾದ ಕಟ್ಟಡ ಏಕಾಏಕಿ ನೀರಿನ ರಭಸಕ್ಕೆ ಹಿಂದೆ ನೀರು ಬಹಳ ವೇಗವಾಗಿ ಹರಿತಾ ಇದೆ. ಮನೆ ಕುಸಿಯುತ್ತೆ, ಅಲ್ಲಿ ಮನೆ ಅವಶೇಷಗಳೆಲ್ಲವೂ ಕೂಡ ಕ್ಷಣಾರ್ಧದಲ್ಲಿ ಕೆಲವು ಸೆಕೆಂಡ್ನಲ್ಲಿ ತೇಲಿ ಹೋಗ್ತವೆ. ಬಹುಶಃ ಇಂಥ ಸಂದರ್ಭದಲ್ಲಿ ಎಲ್ಲರೂ ಮನೆಯಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಿರ್ತಾರೆ. ಇಂತಹ ದೃಶ್ಯಗಳನ್ನು ನೋಡಿದಾಗ ಎಂಥವ್ರು ಕೂಡ ಒಂದ್ ರೀತಿ ಬೆಚ್ಚು ಬೀಳುವಂತಹ ದೃಶ್ಯಗಳೇ. ನೋಡಿ, ಅಷ್ಟು ಚೆನ್ನಾಗಿರೋ ಮನೆ ನೀರಿನ ಹಿಂದೆ ನೀರಿನ ರಭಸ ಬಹಳ ವೇಗವಾಗಿದೆ, ಏಕಾಏಕಿ ಕುಸಿದು ಬೀಳುತ್ತೆ. ಎಲ್ಲ ಅವಶೇಷಗಳು ಕೂಡ ಒಂದೇ ಒಂದು ಕ್ಷಣದಲ್ಲಿ ಎಲ್ಲವೂ ತೇಲ್ಕೊಂಡು ಹೋಗುವಂತಹ ಪರಿಸ್ಥಿತಿ. ನೋಡ್ತಾ ಇದ್ದಂತೆ ಕುಸಿಯುತ್ತೆ ಮನೆ. ಇದು ಯಾವುದೋ ಓಬಿರಾಯನ್ ಮನೆ ಇದು ಅಥವಾ ಎಲ್ಲ ಬಿರುಕು ಬಿಟ್ಟಿದೆ, ಇವತ್ತೋ ನಾಳೇನೋ ಬೀಳೋ ಹಂಗಿದೆ ಅನ್ನುವಂಗೂ ಇಲ್ಲ. ಆ ಮನೆಯನ್ನ ನೋಡಿದಾಗ ಗೊತ್ತಾಗುತ್ತೆ ಅಷ್ಟು ಗಟ್ಟಿಮುಟ್ಟಾದಂತಹ ಮನೆ ಅದು. ಮಳೆಯ ರಭಸ ಹೇಗಿದೆ ಅನ್ನುವಂಥದ್ದು ಬಹುಶಃ ಇಂತಹ ಚಿತ್ರಣಗಳನ್ನ ನೋಡಿದಾಗ ಗೊತ್ತಾಗುತ್ತೆ. ಕೇರಳಿಗರ ಪರಿಸ್ಥಿತಿ ಯಾರಿಗೂ ಬೇಡಪ್ಪ, ಸದ್ಯ ಜೀವ ಉಳಿಸ್ಕೊಂಡ್ರೆ ಸಾಕು ಅನ್ನುವಂತಾಗಿದೆ. ಹೀಗಿದ್ದಾಗ ಈಗ ಅಲ್ಲಿ ಎಲ್ಲರೂ ಕೂಡ ಮನೆಯಿಂದ ಅಂದ್ರೆ ಅಂತಹ ಸ್ಥಳಗಳಲ್ಲಿರುವಂತಹ ಮನೆಗಳಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿರ್ತಾರೆ, ಇಲ್ಲಾಂದ್ರೆ ಬಹಳ ಕಷ್ಟ. ಗಮನಿಸ್ತಾ ಇರ್ಬೋದು ನೋಡಿ, ಜೀವವನ್ನ ಪಣಕ್ಕಿಟ್ಟು ಮಕ್ಕಳ ರಕ್ಷಣೆಗೆ ಮುಂದಾಗ್ತಾ ಇದ್ದಾರೆ. ಮಣ್ಣು ಒಂದ್ ಕಡೆ, ನೀರು ಆ ನೀರಿನ ಜೊತೆಗೆ ಮಣ್ಣು ಕೂಡ ಕೊಚ್ಕೊಂಡು ಬರ್ತಾ ಇರುತ್ತೆ, ಒಂದೇ ಸಮ ವೇಗದಲ್ಲಿ ಹೋಗ್ತಾ ಇರುತ್ತೆ. ಅಂಥದ್ರಲ್ಲಿ ಮಕ್ಕಳು ಸಿಗಾಕೊಂಡಿದ್ದಾರೆ. ಪಾಪ ತಮ್ಮ ಜೀವವನ್ನು ಕೂಡ ಪಣಕ್ಕಿಟ್ಟು ದೊಡ್ಡವರೆಲ್ಲ ಮಕ್ಕಳನ್ನ ರಕ್ಷಣೆ ಮಾಡಿ ನೋಡಿ, ಅಲ್ಲಿ ಒಂದು 3-4 ವರ್ಷದ ಹುಡುಗರು, ಚಿಕ್ಕ ಚಿಕ್ಕ ಮಕ್ಕಳು.
ಅವರೆಲ್ಲ ಸಿಗಾಕೊಂಡು ನೋಡಿ ಆಟೋ ಕೂಡ ಸಿಗಾಕೊಂಡಿದೆ ನೀರಲ್ಲಿ ಆಟೋ ಸಿಗಾಕೊಂಡಿದೆ ಬಟ್ ಇಂಥ ಪರಿಸ್ಥಿತಿ ಇದ್ದಾಗ ಮುಂದಕ್ಕೆ ಆಟೋವನ್ನ ಓಡಿಸ್ಕೊಂಡು ಬರೋ ಸಾಹಸಕ್ಕೆ ಹೆಂಕಯ್ಯ ಆಗ್ತಾರಪ್ಪ ಧೈರ್ಯ ಯಾಕೆ ತೋರಿಸ್ತಾರೆ ಗೊತ್ತಿಲ್ಲ ನೋಡಿ ಆ ನೀರಿನ ರಭಸದ ಆಪೋಸಿಟ್ ಆಗಿ ಹೋಗಕಾಗುತ್ತಾ ಸಾಧ್ಯನೇ ಇಲ್ಲ ಸದ್ಯ ಅಂತದ್ದೇನಾಗಿಲ್ಲ ಆಟೋವನ್ನ ಅಲ್ಲೇ ಸ್ಟಾಪ್ ಮಾಡಿದ್ದಾರೆ ಅದರ ಮಧ್ಯ ಅಂದ್ರೆ ಯಾರೆಲ್ಲ ಪ್ರಯಾಣಿಕರು ಇದ್ರು ಅವರೆಲ್ಲ ವಾಪಸ್ ಬರೋ ಕೆಲಸ ಮಾಡ್ತಿದ್ದಾರೆ ನೀರಿನ ರಭಸಕ್ಕೆ ಆಟೋ ಮಧ್ಯದಲ್ಲೇ ಸಿಗಾಕೊಂಡಿದೆ ಎಸ್ ಇದು ನೋಡಿ ಇದು ಎಂಥವ್ರಿಗೂ ಕೂಡ ಅಯ್ಯೋ ಅನ್ನಿಸ್ಬಿಡುತ್ತೆ ಮಣ್ಣಲ್ಲಿ ಹುದುಗೋಗ್ಬಿಟ್ಟಿದೆ ನಾಯಿ ಬಹುಶಃ ಅಲ್ಲಿ ಭೂಮಿ ಕುಸಿತ ಕಂಡಿದ್ಯೋ ಮತ್ತೆ ಇನ್ನೇನೋ ಆಗಿದೆ ಅಲ್ಲಿ ಮಲಗಿತ್ತು ಅಂತ ಕಾಣುತ್ತೆ ಏಕಾಏಕಿ ಮಣ್ಣೆಲ್ಲವೂ ಕೂಡ ಅದ್ರ ಮೇಲೆ ಸೇರ್ಕೊಂಡಿದೆ ಒಂದೇ ಸಮನೆ ಕೂಗ್ತಾ ಇದೆ ಅದಕ್ಕೇನು ಗೊತ್ತಾಗ್ತಾ ಇಲ್ಲ ಪಾಪ ಅದರ ಮಾಲೀಕರು ಅದನ್ನ ರಕ್ಷಣೆ ಮಾಡೋ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಮಣ್ಣಿನಲ್ಲಿ ಹುದುಗಿದ ನಾಯಿಯ ರಕ್ಷಣೆ ಆಗಿದೆ ಎಂಥವ್ರಿಗೂ ಕೂಡ ಕರುಳು ಚುರುಕ ಅನ್ನಿಸುತ್ತೆ ಇಂತಹ ದೃಶ್ಯವನ್ನ ನೋಡಿದಾಗ ಅಮ್ಮಯುಡೆ ನಿಲವಳಿ ಕುರೆಯುವುದಿಲ್ಲ ഒടുവിൽ രണ്ട് കുഞ്ഞുങ്ങളെയും അമ്മയെയും അവർ ജീവനോടെ കുഞ്ഞുങ്ങളെ അവർക്ക് രക്ഷിക്കാനായില്ല എങ്കിലും മൂന്ന് ജീവൻ രക്ഷിച്ചതിന്റെ നിർവൃതിയിലാണ് ആ കുടുംബം മാതൃഭൂമി പാലക്കാട് ഹൃദയഭേദകമായ ആ നിലവിളി കേട്ടാണ് വർഷ ഹൈദറും ബന്ധുക്കളും വീട്ടിന് പുറത്തേക്ക് വരുന്നത് ಪಾಪ ನಾಯಿ ಮರಿ ಬೇರೆ ಹಾಕೊಂಡಿದೆ ಒಂದು ಆರೇನೋ ಇದೆ ಅದರಲ್ಲಿ ಎರಡನ್ನ ರಕ್ಷಣೆ ಮಾಡಿದ್ದಾರೆ ನಾಯಿ ಮರಿಗಳನ್ನು ಸೇರಿದಂತೆ ಇನ್ನು ಕಣ್ಣೇ ಬಿಟ್ಟಿಲ್ಲ ಚಿಕ್ಕ ಚಿಕ್ಕವು ಮಣ್ಣಿನಲ್ಲಿ ಹುದುಗಿದಂತಹ ನಾಯಿ ಮತ್ತು ಅದರ ಮಕ್ಕಳ ಮರಿಗಳ ರಕ್ಷಣೆಗಳನ್ನ ಕೂಡ ಮಾಡಿದ್ದಾರೆ ಕೇರಳದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಇವೆಲ್ಲವೂ ಕೂಡ ಎಲ್ಲೋ ಒಂದೊಂದು ಸಿಗ್ತಾ ಇರುವಂತಹ ಚಿತ್ರಣ ಇಂಥವು ಹತ್ತಾರ ಆಗ್ತಾ ಇದೆ ಕೇರಳದಲ್ಲಿ ಪ್ರತಿನಿತ್ಯ ಮಳೆಯ ಆ ಒಂದು ಆವೇಗ ಮಳೆಯ ಒಂದು ಹೇಗಿದೆ ಮಳೆಯ ಒಂದು ಪ್ರವಾಹ ಅನ್ನುವಂಥದ್ದು ಜನರಿಗೆ ಮಾತ್ರ ಅಲ್ಲ ಪ್ರಾಣಿಗಳಿಗೂ ಕೂಡ ಸಾಕಷ್ಟು ಚಿತ್ರ ಹಿಂಸೆ ಕೊಡ್ತಾ ಇದೆ ನೀರಿನ ರಭಸ ಒಂದು ಕಡೆ ಮಳೆ ಜೊತೆ ಗಾಳಿ ಕೂಡ ಬರ್ತಾ ಇದೆ ಮನೆಯಲ್ಲಿ ಬೆಚ್ಚಗಿರೋಣ ಅಂದರೆ ಅದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಇದ್ದಕ್ಕಿದ್ದಂತೆ ಮನೆಗಳು ಕುಸಿದು ಬೀಳ್ತಾ ಇದೆ ತೇಲ್ಕೊಂಡು ಹೋಗ್ತಾ ಇದೆ ಕೊಚ್ಕೊಂಡು ಹೋಗ್ತಾ ಇದೆ ಜನ ಕೂಡ ಸಾವನ್ನಪ್ಪಿರೋರ ಸಂಖ್ಯೆಯಲ್ಲಿ ತನಕ 28ಕ್ಕೆ ಏರಿಕೆ ಆಗಿದೆ ಗಮನಿಸ್ಬೋದು ಬರೀ ಮಳೆಯಿಂದ ಒಂದು ಮೂರ್ನಾಲ್ಕು ವರ್ಷಗಳ ಹಿಂದೆ ನಮ್ಮ ರಾಜ್ಯದಲ್ಲಿ ಕೊಡಗು ಮಡಿಕೇರಿಯನ್ನ ಜನ ಅಯ್ಯೋ ಪಾಪ ಏನಾಗ್ತಾ ಇದೆಯಪ್ಪ ಅಲ್ಲಿ ಅಂತ ಹೇಗೆ ನೆನಪಿಸ್ಕೊಂಡಿದ್ರು ಅದೇ ಪರಿಸ್ಥಿತಿ ಈಗ ಕೇರಳದಲ್ಲಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಹುಶಃ ಅದಕ್ಕಿಂತಲೂ ಹೆಚ್ಚಿನ ಒಂದು ದುಷ್ಪರಿಣಾಮಗಳು ಹಾನಿಗಳು ಸಾವು ನೋವುಗಳು ಆಗ್ತಾ ಇದೆ ಕೇರಳದಲ್ಲಿ ನೋಡಿ ಅಲ್ಲಿ ನೋಡ್ತಾ ಇದ್ದಂತೆ ಆ ಮಿನಿ ಬಸ್ ಕೊಚ್ಕೊಂಡು ಹೋಗುತ್ತೆ ಸುಮ್ಮನಿದ್ದಂತಹ ವ್ಯಕ್ತಿ ಕೂಡ ನೀರಿಗೆ ಕೊಚ್ಕೊಂಡು ಹೋಗ್ತಾನೆ ಪಾಪ ನಾಯಿ ಮರಿಗಳ ಜೊತೆ ಮಲ್ಕೊಂಡಿದ್ದ ನಾಯಿ ಮೇಲೂ ಕೂಡ ಮಣ್ಣು ಕುಸಿದು ಇವೆಲ್ಲವೂ ಒಂದು ರೀತಿ ಏನಾಗ್ತಾ ಇದೆ ಏನಾಗ್ತಾ ಇದೆ ಅನ್ನುವ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ ಬಟ್ ಪ್ರಕೃತಿ ವಿಕೋಪ ಅದ್ರ ವಿರುದ್ಧವಾಗಿ ನಾವು ನಿಲ್ಸಕ್ಕೂ ಆಗಲ್ಲ ಮಳೆ ನಿಲ್ಸಕ್ಕಾಗುತ್ತಾ ಬರುವಂತಹ ಮಳೆಯನ್ನ ಅದ್ರ ಆಲ್ಟರ್ನೇಟಿವ್ ಆಗಿ ಎಲ್ಲೋಗಿ ಜೀವ ಉಳಿಸ್ಕೊಳ್ಬೇಕು ಅಂತ ಒಂದು ನೋಡ್ಬೋದು ಬಿಟ್ರೆ ಬೇರೆ ಇನ್ನೇನು ಸಾಧ್ಯ ಇಲ್ಲ ಮಳೆ ಅಂತೂ ನಿಲ್ಸಕ್ಕಾಗಲ್ಲ ಇದು ನೋಡಿ ಜಲಪಾತ ಇದ್ದಕ್ಕೆ ಅಂದ್ರೆ ಇಲ್ಲಿ ತನಕ ಆಗಿತ್ತು ಅದರ 10ರಷ್ಟು ಪಾಲು ಹರಿತಾ ಇದೆ ಧುಮ್ಮಿಕ್ಕಿ ಧುಮ್ಮಿಕ್ಕುತ್ತಿರುವ ಜಲಪಾತ ಒಂದು ಕಡೆ ನಾರ್ಮಲ್ ಆಗಲ್ಲಿ ನೀರು ಹರಿತಲೇ ಇರುತ್ತೆ ಜಲಪಾತದಲ್ಲಿ ಅದರ ಮಧ್ಯ ಈ ಮಳೆ ನೀರು ಇಷ್ಟೊಂದು ರಭಸವಾಗಿ ಸೇರ್ಕೊಂಡಾಗ ಆ ಕಡೆ ಈ ಕಡೆ ಭಾಗದ ನೀರೆಲ್ಲ ಸೇರ್ಕೊಂಡಾಗ ಅದರ ರಭಸ ಫೋರ್ಸ್ ಎಷ್ಟಿರುತ್ತೆ ಅನ್ನೋದನ್ನ ಗಮನಿಸಬಹುದು ಇದು ನೋಡಿ ಇದು ಕಾರ್ ಒಳ್ಳೆ ಆಟಿಕೆಯಂತೆ ಅಥವಾ ದೋಣಿ ಅಂತ ತೇಳ್ಕೊಂಡು ಹೋಗ್ತದೆ ನೀರಲ್ಲಿ ಎಂಥ ದೊಡ್ಡ ದೊಡ್ಡ ವಸ್ತುಗಳನ್ನು ಕೂಡ ಎಷ್ಟೇ ಭಾರ ಇದ್ರೂ ಬಿಡ್ತಾ ಇಲ್ಲ ಎಲ್ಲವನ್ನ ಒಂದೇ ಸಮನೆ ತೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದೆ
ಒಂದಲ್ಲ ಒಂದು ಅವಾಂತರಗಳು ಒಂದಲ್ಲ ಒಂದು ರೀತಿಯಾಗಿ ಕೇರಳದಲ್ಲಿ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು ಜಾಸ್ತಿ ಆಗ್ತಲೇ ಇದೆ. ಇಲ್ಲಿ ನೋಡಿ, ಕಾರು ಕೂಡ ಒಂದು ರೀತಿ ದೋಣಿ ಅಂತ ತೇಳ್ಕೊಂಡು ಹೋಗ್ತಾ ಇದೆ. ಮನುಷ್ಯರೊಬ್ರು ತೇಳ್ಕೊಂಡು ಹೋಗ್ತಾ ಇದ್ರು, ಒಬ್ಬಗಳೇ ಗಮನಿಸಿದ್ವಿ. ಆ ಮಿನಿ ಬಸ್ ಏನಿದೆ ಅದು ಕೂಡ ಮಗಚಿತ್ತು, ಈಗ ಕಾರು ಒಂದು ತೇಳ್ಕೊಂಡು ಹೋಗ್ತಾ ಇದೆ.